ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಸ ವೈಫ್ಸ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು ಗಣೇಶ ಚತುರ್ಥಿಯದ, ಎಲ್ಲಾರ ಮನೆಯೊಳಗೂ ಹಬ್ಬದ ಸಂಭ್ರಮವೇ ಸಂಭ್ರಮ. ಮತ್ತು ಒಬ್ಬೊಬ್ರ ಮನೆಯೊಳಗೆ ಗಣಪತಿ ಕೂಡಿಸು ಪದ್ಧತಿ ಇರ್ತದೆ, ಒಬ್ಬೊಬ್ರ ಮನೆಯೊಳಗೆ ಇಲ್ಲ. ಇಲ್ಲ ಅಂದರೂ ಕೂಡ ಗಣಪತಿಯ ಪೂಜೆ ಇವತ್ತು ಎಲ್ಲರೂ ಮಾಡೈತಾರ್ರಿ. ಯಾಕಂದ್ರೆ ಗಣಪತಿ ನಾಮಸ್ಮರಣೆ, ಗಣಪತಿಯ ಪೂಜೆ ಮಾಡಿದ್ರ ಹೋಲ್ ಇಯರ್ ಏನೋ ಒಂದು ನಿರ್ವಿಘ್ನವಾಗಿ ನಾವು ಮಾಡುವ ಕೆಲಸಗಳಲ್ಲಿ ಯಾವುದ ವಿಘ್ನಗಳು ಬರುವುದಿಲ್ಲ ಅನ್ನೋ ಒಂದು ನಂಬಿಕೆ ಅದ. ಹೀಗಾಗಿ ನಾವು ಕೂಡ ನಮ್ಮ ಮನೆಯೊಳಗೆ ನಾವು ಹೊರಗಿನ ಗಣಪನ್ ತರಂಗಿಲ್ಲ. ಆಲ್ಮೋಸ್ಟ್ ಲಾಸ್ಟ್ ಇಯರ್ದಿಂದ ಯಾರು ವಿಡಿಯೋ ನೋಡ್ಲಿಕ್ಕೆತ್ತಿರಲ್ಲ ಅವ್ರಿಗೆ ಗೊತ್ತಿರ್ತದೆ, ನಮ್ಮ ಮನೆಯೊಳಗೆ ಹೊರಗಿನ ಗಣಪನೇನು ತರಂಗಿಲ್ರಿ, ನಮ್ಮ ಮನೆ ಒಳಗೆ ಇಡಗುಂಜಿ ಗಣಪ ಇದ್ದಾನ. ಅವ ಅಡಿಗೆ ಮನೆಯಿಂದ ಹೊರಗೆ ಗಣಪತಿ ಮಾಡಿಗೆ ಬರ್ತಾನೆ ನೋಡ್ರಿ. ಹಂಗದ ನಮ್ದು ಲಾಸ್ಟ್ ಇಯರ್ ನಾನು ಹೇಳಿದ್ದೆ ಇವತ್ತು ಆ ಸಂಭ್ರಮ. ಬಟ್ ನಾವು ಏನ್ ಮಾಡ್ತೀವಿ, ನಮ್ಗೆ ಗಣಪತಿಗೆ ಯಾರು ಹೊರಗಿಂದ ತಂದು ಕೂಡಿಸಿ ಎಲ್ಲ ಡೆಕೋರೇಷನ್ ಏನೇನೇನೇ ಎಲ್ಲ ಮಾಡ್ತಾರಲ್ಲ, ಹಂಗೇನೇ ಮಾಡಿರ್ತೀವ್ರಿ. ಆದ್ರೂ ಇದನ್ನೂ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ರೀ ನಮಗೆ. ಹೆಂಗಂದ್ರ ಈಗ ಇಡಗುಂಜಿ ಗಣಪನ ಐದು ದಿವಸ ಅಭಿಷೇಕ ಮಾಡ್ತಾರ, ಪೂಜೆ ಮಾಡ್ತಾರ, ಇವೆಲ್ಲಾನು ಮಾಡಿ ನೈವೇದ್ಯ ಒಂದೊಂದು ದಿವಸ ಒಂದೊಂದು, ಒಂದ್ ದಿವಸ ಪಾಯಸ, ಒಂದ್ ದಿವಸ ಮೋದಕ, ಒಂದ್ ದಿವಸ ಕಡಬ, ಹಿಂಗ ಒಂದೊಂದು ದಿವಸ ಒಂದೊಂದು ನೈವೇದ್ಯ. ಐದು ದಿವಸ ನಾನು ಕೂಡ ನೈವೇದ್ಯ ಎಲ್ಲ ಮಾಡ್ತೀನ್ರಿ. ಇವತ್ತೇನು ಮಾಡೀನಿ ಅಂತೀರಿ? ಇವತ್ತಂತೂ ಬಹಳ ಸಿಂಪಲ್ ರೀ, ಯಾಕಂದ್ರ ಇವತ್ತ ಸೂಟಿ ಅದ. ಹಿಂಗಾಗಿ ಮುಂಜಾನೆ ಮನೆಯೆಲ್ಲ ಒಂಚೂರು ಕ್ಲೀನ್ ಎಕ್ಸ್ಟ್ರಾ ಅಂತ ಹೇಳ್ರಿ, ಎಕ್ಸ್ಟ್ರಾ ಅಂತ ಹೇಳಿ ಮಾಡ್ಕೊಳ್ಳೋದಾಗ್ಬಿಡ್ತದೆ ಸೂಟಿ ಇದ್ದ ಕೂಡಲೇ. ಹಂಗಾಗಿ ಒಂಚೂರು ಎಕ್ಸ್ಟ್ರಾ ಕೆಲಸ ಮಾಡ್ಕೊಂಡೆ. ಮತ್ತ ಗಣಪತಿ ನೀವು ಹೊರಗಿಂದ ತರ್ತೀರಿ ಅಷ್ಟ, ನಾವು ಮನೆ ಒಳಗಿನ ಗಣಪನ್ನೇ ಕೂಡಿಸಿದ್ರು ಕೂಡ ಅಷ್ಟೆಲ್ಲಾನೇ ಕೆಲಸ ನಮ್ಮಲ್ಲಿನೂ ಇರ್ತದ್ರಿ. ಹಂಗಾಗಿ ಅಡಿಗೆ ಮಾಡ್ಲಿಕ್ಕೆ ಬಹಳ ಟೈಮ್ ಉಳಿಲಿಲ್ಲ. ಅಡಿಗೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡೋದೇ ನಾ 12 ಗಂಟೆಗೆ ಮಾಡಿದಿರಿ. ಹಂಗಾಗಿ ಮತ್ತೆ ಎಲ್ಲಾನೇ ಕಡುಬು ಮೋದಕ ಮಾಡ್ಕೋತ ಕೂತ್ರ ಬಹಳ ಟೈಮ್ ಹಿಡಿತದಂತ ಹೇಳಿ, ಮತ್ ನಮ್ಮ ಮನೆಯವರು ಓಣಿ ಗಣಪನ್ ತರ್ಲಿಕ್ಕೆ ಹೋಗೋರ್ರಿ, ಆಮೇಲೆ ಕಾಲೇಜ್ ಗಣಪ, ಇವೆಲ್ಲ ಗದ್ಲ ಇದ್ದು ಅಷ್ಟರೊಳಗ ನಮ್ದು ಎಲ್ಲ ಒಂಚೂರು ಮನೆ ಒಳಗಿನ ಗಣಪ ಎಲ್ಲ ಮುಗಿಸ್ಬೇಕು. ಆಮೇಲೆ ಅವರು ಸ್ಕೂಲಿಗೆ ಹೋಗಿ ಗಣಪತಿ ಕಾಲೇಜ್ಗೆ ಹೋಗಿ ಗಣಪತಿ ಕೂಡಿಸಿ ಮಾಡಿ ಬಂದ್ರು ಅಂತಂದ್ರ ಬರುವುದಕ್ಕೆ ನಮ್ಮ ಮನೆ ಒಳಗೆ ಅಡಿಗೆ ಆಗಿರ್ಬೇಕು, ನೈವೇದ್ಯ ಮಾಡಿ ಊಟ ಮಾಡೋದು ಇಷ್ಟು ರೀ. ಹಂಗಾಗಿ ನಾನು ಇವತ್ತೇನು ಎಕ್ಸ್ಟ್ರಾ ಮಾಡಲಿಲ್ಲ. ನಾಳೆ ಮತ್ತೆ ಗಣಪತಿಗೆ ಪ್ರಿಯವಾದ ಮೋದಕ ಮಾಡ್ಬೇಕಂತ ಹೇಳಿ ಇವತ್ತು ಬಹಳ ಸಿಂಪಲ್ ಆದ ಅಡಿಗೆನ ಇಳಿಸಿನ್ರಿ. ಈಗ ನಾನು ಮನಿ ಮುಂದೆ ರಂಗೋಲಿ ಹಾಕ್ಲಿಕ್ಕತ್ರ, ನಮ್ಮ ಮನೆಯವರೇನದ ಹೊರಗ ತೋರಣ ಇವನ್ನೆಲ್ಲ ಕ್ಲೀನ್ ಮಾಡಿ ಹಾಕ್ಲಿಕ್ಕತ್ತಾರ್ರಿ. ಮತ್ತೆ ಮಾವಿನ ತೋರಣ ಹಾಕ್ತೀವಿ, ಹಬ್ಬ ಅವನು ಎಲ್ರ ಮನೆ ಮುಂದೆ ಹಾಕಿರ್ತಾರ. ಅದೇ ರೀತಿಯಾಗಿ ನಮ್ಮ ಮನೆ ಮುಂದೆ ಕೂಡ ಇವತ್ತ ಮಾವಿನ ತೋರಣಲ್ಲಿ ತಂದು ತೋರಣವನ್ನ ಹಾಕ್ಲಿಕ್ಕತ್ತೀವ್ರಿ. ಅದ್ರ ತಯಾರಿ ಏನದ, ಗಣಪತಿ ಮಾಡಿದ್ದು ಮತ್ತೆ ಮನೆ ಮುಂದೆ ತೋರಣ ಹಾಕೋದು ನಮ್ಮ ಮನೆಯವ್ರದ ಕೆಲಸ ನೋಡ್ರಿ. ಮತ್ತೆ ಅವರಿಗೂ ಕೂಡ 2 ದಿವಸ ಬಹಳ ಜ್ವರ ಇತ್ತು ರೀ, ಕೆಮ್ಮು ನೆಗಡಿ ಜ್ವರ ಇತ್ತು. ಇವತ್ತೊಂದು ಸ್ವಲ್ಪ ಆರಾಮಾಗಿದ, ಅದು ನಿನ್ನೆಯಿಂದ ಕಾಲೇಜ್ ಕೊಂಟಾರ, 2 ದಿವಸ ಹೋಗಿರ್ಲಿಲ್ಲರಿ ಅವರು. ಈಗ ನಿನ್ನೆಯಿಂದ ಕಾಲೇಜ್ಗೆ ಹೋಗ್ಲಿಕ್ಕತ್ತಾರ. ಮತ್ತೆ ನಡುವ ಇನ್ಸ್ಪೆಕ್ಷನ್ ಅಂತ ಹೇಳಿ ಅವರಿಗೆ ಒಟ್ಟ ರೆಸ್ಟ್ ಅಂತ ಸಿಗ್ಲಿಲ್ಲರಿ. ಹಿಂಗಾಗಿ 2 ದಿವಸ ಬಹಳ ಜ್ವರ ಕೆಮ್ಮ ನೆಗಡಿ ಬಂದಿತ್ತು. ಆದ್ರೂ ಮನಿ ಕಷಾಯದಿಂದ ಎಕ್ದಮ್ ಆರಾಮಾಯ್ತ್ರಿ. ಅದೇ ನಾವು ಹಾಸ್ಪಿಟ್ಲ್ ಹೋಗಿದ್ವಿ ಅಂದ್ರ 5-6 ದಿವಸನೇ ಆಗ್ತಿತ್ತೇನೋ ಅಂತ ಅನಿಸ್ತದ. ಮನಿ ಒಳಗೆ ನಾನು ಮಾಡ್ತೀನಿಲ್ರಿ ಕಾಡೆ, ಅದೇ ಕಾಡೆದಿಂದ ಎಕ್ದಮ್ 1-2 ದಿವಸದೊಳಗ ಆರಾಮಾಯ್ತು ನೋಡ್ರಿ. ಇವತ್ತಿನ ರಂಗೋಲಿ ನೋಡ್ರಿ ಹೆಂಗಾಗ್ಯದ, ನಿಮಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಮತ್ತ ಮನಿ ಒಳಗೆ ತಳಿರು ತೋರಣ ಆಯ್ತು, ಇನ್ನೂ ಒಂದು ಕೆಲಸ ಉಳಿದಿತ್ರಿ. ನಾವು ಈಗೊಂದು 6 ತಿಂಗಳ ಹಿಂದ ಇಲ್ಲಿ ಹೊರಗಡೆ ಒಂಚೂರು ಪೇಂಟ್ ಮಾಡಿದಾಗ ಶ್ರೀಕಾರೇ ಹಾಕೋದಾಗಿತ್ತಿಲ್ರಿ, ಟೈಮ ಸಿಕ್ಕಿದ್ದಿಲ್ರಿ. ಒಟ್ಟ ಸಂಡೇ ನೆನಪಾಗ್ತದಿಲ್ಲ. ಹೆಂಗಾಗ್ತದೆ ಟೈಮ್ ಸಿಕ್ಕಿಲ್ಲ ಅಂದ್ರ, ಸೂಟಿ ಇದ್ದಾಗ ನೆನಪಾಗಂಗಿಲ್ರಿ, ಬೇರೆ ಕೆಲ್ಸಕ್ಕೆ ನಾವು ಟೈಮ್ ಕೊಟ್ಬಿಡ್ತೀವಿ. ಹಂಗಾಗಿ ಈ ಕೆಲ್ಸಗಳ ಹಂಗ ಉಳಿತಾವ್ರಿ. ಹಂಗಾಗಿ ಶ್ರೀಕಾರ ಹಾಕೋದು ಉಳದೇ ಬಿಟ್ಟಿತ್ರಿ. ಅದಕ್ಕೆ ಇವತ್ ನಾ ಅದೇ ಹೇಳಿದೆ, ಗಣೇಶ ಚತುರ್ಥಿ ಅದ, ಗೌರಿ ಗಣೇಶ ಹಬ್ಬ, ಅದಕ್ಕೆ ಮತ್ತೇನದ ಶ್ರೀಕಾರ ಹಾಕೊಂಡು ಮುಂದೆ ನೀವು ನಿಮ್ಮ ಕೆಲಸ ಮಾಡ್ರಿ ಅಂತ ಹೇಳಿದ ಕೂಡಲೇ ಅವರು ಹೊಡಗಿನ ತೋರಣ ಮತ್ತು ಗಣಪತಿ ಮಾಡಿನ ತೋರಣ ಎಲ್ಲ ಕಟ್ಟಿ ಶ್ರೀಕಾರ ಹಾಕಿ ತಮ್ಮ ಕೆಲಸ ಕಂಪ್ಲೀಟ್ ಮಾಡಿದ್ರಿ. ಅಷ್ಟಾದ ಕೂಡಲೇ ನಮ್ಮ ಕೆಲಸ. ಮತ್ತು ಮುಂಜಾನೆಯೇ ಒಂದು ವಿಡಿಯೋ
ಹಾಕಿದ್ರಿ ಅಂತ ಹೇಳ್ತೀರಿ. ಯಾಕಂದ್ರೆ ಪಂಚಕಜ್ಜಾಯದ ವಿಡಿಯೋ ಎಲ್ರಿಗೂ ನೀಡಿರ್ತದೆ, ಎಲ್ರಿಗೂ ಅಂದ್ರೆ ಸ್ವಲ್ಪ ಮಂದಿಗಂತೂ ಬೇಕೇ ಆಗಿರ್ತದೆ. ಎಷ್ಟೋ ಮಂದಿಗೆ ಗೊತ್ತಿದ್ರೂ ಕೂಡ ಮಾಡೋದು, ಇನ್ನೊಂದಿಷ್ಟು ಮಂದಿಗೆ ಹೆಂಗ್ ಮಾಡೋದು ಅಂತಿರ್ತಾರ. ಅದಕ್ಕೆ ಒಂಚೂರು ಅದ್ರ ಸಲುವಾಗಿ ನಮ್ಮ ಮನೆಯೊಳಗೆ ಪಂಚಕಜ್ಜಾಯ ಮಾಡಿದ ತಕ್ಷಣನೇ ನಾನು ವಿಡಿಯೋ ಅಪ್ಲೋಡ್ ಮಾಡಿಬಿಟ್ಟು ನೋಡ್ರಿ, ಎಷ್ಟು ಮಂದಿಗೆ ಯೂಸ್ ಆಯ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ನನಗೆ ಮಾತ್ರ ಸ್ಯಾಟಿಸ್ಫ್ಯಾಕ್ಷನ್ ಅದ ರೀ. ಮತ್ತು ಈಗಾಗಲೇ ಎಷ್ಟೋ ಸರಿ ಕಮೆಂಟ್ ಬಂದಿರ್ತಾವ, ಒಂದೊಂದು ವಿಡಿಯೋಸನ್ನು ಹಾಕಿದ ಕೂಡಲೇ ಮುಂಚೆನೆ ನಮಗೂ ಒಂಚೂರು ಹೇಳಿದ್ರೆ ನಾವು ಮಾಡ್ತಿದ್ವಿ ಅಂತ ಹೇಳಿ ಒಂದು ಕಮೆಂಟರೆ ಇದ್ದೇ ಇರ್ತಿತ್ತು. ಅದ್ರ ಸಲುವಾಗಿ ನನಗೂ ಒಂಚೂರು ಅಂಥವು ತಲೆ ಒಳಗಿರ್ತಾವ್ರಿ, ಒಂಚೂರು ಅಡ್ವಾನ್ಸ್ ಆಗಿ ಹೇಳಬೇಕು ಅಂತ ಹೇಳಿ ಗೊತ್ತಿದ್ದನ್ನ ಅಡ್ವಾನ್ಸ್ ಆಗಿ ಆಲ್ಮೋಸ್ಟ್ ಹಾಕ್ಲಿಕ್ಕೆ ನಾನು ಟ್ರೈ ಮಾಡೇ ಇರ್ತೀನಿ. ಮತ್ತು ನಾನೇನು ಆಚರಣೆ ಮಾಡಿರ್ತೀನಿ ಅದನ್ನಂತೂ ನಿಮಗೆಲ್ರಿಗೂ ಹೇಳೇ ಇರ್ತೀನಿ. ನೋಡ್ರಿ ನಮ್ಮ ಗಣಪತಿ ಮಾಡ ರೆಡಿ ಆಯ್ತು, ಈಗ ಶ್ರೀಕಾರ ಹಾಕೊಳಿಗತಾರ್ರಿ. ಮತ್ತು ಪೇಂಟ್ ಮಾಡಲಿ, ಸುಣ್ಣ ಹಚ್ಚಲಿ, ಏನೇ ಮಾಡಲಿ, ಮೊದಲೆಲ್ಲ ಸುಣ್ಣ ಇತ್ತು, ಈಗಂತೂ ಸುಣ್ಣದ್ದು ಏನೂ ಅದರದ್ದೂ ಇಲ್ಲ. ಪೇಂಟ್ ಒಳಗೆ ಬಹಳ ವೆರೈಟಿ ಬಂದಾವ, ಆಯಿಲ್ ಪೇಂಟ್, ಆ ಪೇಂಟ್, ಈ ಪೇಂಟ್ ಅಂತೇಳಿ ಪೇಂಟ ಮಾಡ್ತಾರೆ ಈಗ. ಮತ್ತು ಈ ಶ್ರೀಕಾರ ಹಾಕೋದಂತೂ ಹೋಗೇ ಬಿಟ್ಟದ್ರಿ, ಯಾಕಂದ್ರೆ ಮಂದಿಗೆ ಮನಿ ಫುಲ್ ಖಾಲಿ ಬೇಕಾಗ್ತದೆ, ಒಬ್ಬೊಬ್ರದ್ದು ಒಂದೊಂದು ಸ್ಟೈಲ್ ಇರ್ತಾವ. ಬಟ್ ನಮ್ಮ ಕಡೆ ಎಲ್ಲ ಶ್ರೀಕಾರನೇ ಭಾಳ ನಾವು ಮಹತ್ವ ಕೊಡ್ತೀವಿ. ಹಾಗಾಗಿ ಶ್ರೀ ಬನಶಂಕರ ಇವೆಲ್ಲ ಇನ್ನ ಅವರಿ, ಈಗ ಒಬ್ಬೊಬ್ರು ಏನು ಮಾಡ್ತಾರೆ ಮೊದಲಿನ ಪದ್ಧತಿ ಇಟ್ಕೊಂಡು ಬಂದರೂ ಕೂಡ ಎಲ್ಲ ಕಡೆನೂ ಶ್ರೀ ಹಾಕಿರ್ತಾರೆ. ನಮ್ಮಲ್ಲಿ ಕುಲದೇವರು ಶ್ರೀ ಅನ್ನಪೂರ್ಣೇಶ್ವರಿ ಪ್ರಸನ್ನ ಎಲ್ಲಾನೇ ಅದರಿ, ಶ್ರೀ ಉತ್ತರೇಶ್ವರ ಪ್ರಸನ್ನ, ಶ್ರೀ ಬನಶಂಕರಿ ಪ್ರಸನ್ನ, ಹಿಂಗೆ ಒಂದೊಂದು ರೂಮಿಗೆ ಒಂದೊಂದು ಎಲ್ಲ ಕಡೆನೂ ಆಶೀರ್ವಾದ ಏನೋ ಒಂದು. ಅದನ್ನು ನೋಡಿ ನೋಡ್ರಿ, ನಮ್ಮ ಮನಿ ಮ್ಯಾಲ ಮಾಮ ಅವರು ಗಣಪತಿ ತಗೊಂಡು ಬಂದರು, ಒಟ್ಟು ನಮ್ಮ ಮನೆಗೆ ಹೊರಗಿನ ಗಣಪತಿ ಬರ್ತದ್ರಿ, ನಮ್ಮ ಮನೆ ಮ್ಯಾಲ ಇದ್ದಾರಲ್ರಿ ಅವ್ರ ಗಣಪ ಎಷ್ಟು ಚಂದ ಅದರಿ, ಎವ್ರಿ ಇಯರ್ ಒಂದೊಂದು ಥರ ಚಂದನ್ನು ತಂದಿರ್ತಾರೆ. ಈಗ ಪಂಚಕಜ್ಜಾಯ ಮಾಡ್ಲಿಕ್ಕೆ ತಿನ್ರಿ. ಮತ್ತು ನೀವು ನೋಡೇ ಇದ್ದೀರಿ ಈ ವಿಡಿಯೋನು ಸಪ್ರೇಟ್ ಆಗಿ ನಾನು ಅಪ್ಲೋಡ್ ಮಾಡೀನ್ರಿ. ಇವತ್ತು ಪಂಚಕಜ್ಜಾಯ ಮೇನ್ ಗಣಪನಿಗೆ ಬಹಳ ಪ್ರಿಯವಾದದ್ದು ಅಂತ ತಿಳ್ಕೊಂಡು ಮಾಡೀನ್ರಿ. ಅದರೊಳಗೂ ವಿಶೇಷವಾಗಿ ನಮ್ಮ ಮನೆ ಒಳಗೆ ಇಡಗುಂಜಿ ಗಣಪ ಇದ್ದಾನೆ, ಅದಕ್ಕೇನದ ಪಂಚಕಜ್ಜಾಯನೇ ಮಾಡ್ಲಿತ್ತೀನಿ. ಆಲ್ಮೋಸ್ಟ್ ಎಲ್ಲರ ಮನೆ ಒಳಗೂ ಮಾಡಿರ್ತೀರಿ. ಈ ವಿಡಿಯೋ ಎಲ್ಲರಕ್ಕಿಂತ ಫಸ್ಟ್ಗೆ ಬಂದದ್ರಿ ನಿಮಗೆಲ್ಲ ಇವತ್ತು. ಈಗಿನದ ಗಣಪತಿ ಡೆಕೋರೇಷನ್ ರೀ, ಮತ್ತು ತೋರಣ ಎಲ್ಲ ಲೈಟ್ನಿಂಗು ನಮ್ಮ ಮನೆಯವ್ರು ಹಾಕಿದ್ರು. ಇನ್ನು ರಂಗೋಲಿ ಡೆಕೋರೇಷನ್ ನಮ್ದ ಇರ್ತದೆ, ನಿಮಗೆಲ್ಲ ಗೊತ್ತೇ ಅದ. ಮತ್ತು ಇನ್ನೊಂದ್ರಿ, ಹಿಂಗೆ ಡೈಲಿ ಹಾಕ್ಬೇಕಾದ್ರೆ ಐಡಿಯಾಸ್ ಬರ್ತಾವ್ರಿ, ಹಿಂಗೆ ಗಣಪಂದು ಅದು ಇದು ಅಂದಾಗ ಒಟ್ಟ ತಲೆ ಒಳಗೆ ಹೊಳೆಯಂಗಿಲ್ರಿ, ಎಂಥದ್ದು ಹಾಕಬೇಕು ಎಂಥದ್ದು ಹಾಕಬೇಕು. ಮತ್ತು ಹೆಂಗೆ ಬರ್ತದೋ ಹಂಗೆ ಹಾಕಿರ್ತೀನಿ, ಆದರೂ ಕೂಡ ನನ್ನ ಮಕ್ಕಳು ಮಸ್ತ್ ಆಗ್ಯದಂತ ಹೇಳ್ತಾರೆ, ಅದನ್ನು ಒಂದು ಖುಷಿ ಅನ್ನಿಸ್ತದೆ. ಇನ್ನೂ ಅಂದ್ರೆ ನಮ್ಮ ಮನೆಯವರು ಬಹಳ ಗಡಿಬಿಡಿ ನಡೆಸ್ತಿರ್ತಾರ್ರಿ, ಲಘು ಲಘು ಆಗ್ಬೇಕ್ರಿ ಅವ್ರಿಗೆ. ನಾವು ಅದರೊಳಗೆ ಯಾವ್ದೋ ಒಂದು ಕೆಲಸದೊಳಗೆ ಜಾಯಿ ಅಂತ ಕೂತ್ರ ಅಷ್ಟೊಂದು ಇಷ್ಟ ಆಗಂಗಿಲ್ಲ, ಯಾಕಂದ್ರೆ ಮುಂದೆ ಕೆಲಸ ಬಹಳ ಇರ್ತಾವಲ್ರಿ. ಮತ್ತೆ ಅವ್ರಿಗೆ ಏನಾಗ್ತದ್ರಿ, ಪ್ರೆಷರು, ಕಾಲೇಜ್ಗೆ ಹೋಗದಿರ್ತದ, ಓಣಿ ಗಣಪತಿ ತರ್ಲಿಕ್ಕೆ ಹೋಗದಿರ್ತದ, ಅಷ್ಟರೊಳಗೆ ನಮ್ಮ ಮನೆಯೊಳಗಿಂದ ಎಲ್ಲ ಮುಗಿಸ್ಬೇಕು ಅಂತೇಳಿ ಅವರು ಗಡಿಬಿಡಿ ಮಾಡ್ತಿರ್ತಾರ್ರಿ. ಹಂಗಾಗಿ ಫಾಸ್ಟ್ ಆಗುವಂತ ರಂಗೋಲಿನೇ ನಾ ಹಾಕ್ಬೇಕಾಗ್ತದ. ನಾ ಸಾವಕಾಶಾಗಿ ಏನ್ರೆ ಪ್ಲಾನ್ ಮಾಡಿ ಹಾಕ್ಬೇಕು ಅಂತಂದ್ರೆ ಟೈಮ್ ಇರಂಗಿಲ್ರಿ. ಹಂಗಾಗಿ ಯಾವುದು ತಿಳಿದಿರ್ತದೋ ಆ ಟೈಮ್ ಒಳಗೆ ಏನ್ ತಲೆ ಒಳಗೆ ಬರ್ತದೋ ಅದನ್ನೇ ಹಾಕಿರ್ತೀನಿ. ಆದ್ರೆ ಏನು ಗಣಪತಿ ಮುಖ ಹಾಕ್ಬೇಕು, ಬಲಕ್ಕೆ ಸುಂಡಿ ಮಾಡಿ ಒಂದು ಹಾಕ್ಬೇಕು ಅಂತ ಹೇಳಿ ಅದು ಒಂದು ಮೈಂಡ್ ಸೆಟ್ ಇತ್ರಿ. ಹಂಗಾಗಿ ಅದನ್ನ ತೆಗ್ದೀನಿ ನೋಡ್ರಿ, ಗಣಪತಿ ರಂಗೋಲಿ ಹ್ಯಾಂಗಾಗ್ಯದ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ನಾನಂತೂ ಎಲ್ರಿಗೂ ಆನ್ಸರ್ ಮಾಡ್ಲಿಕ್ಕೆ ಎಲ್ರಿಗೂ ನಡು ಒಂದು 3-4 days ಬ್ಯಾಕ್ ಅಷ್ಟೇ, ಅವು ಯಾಕೋ ಜಿಯೋದೇನು ಪ್ರಾಬ್ಲಮ್ ಆಗಿತ್ತೋ ಏನೋ, ಒಟ್ಟೆ ಅದು ನಿಮ್ಗೆ ರೀಚ ಆಗ್ತಿದ್ದಿಲ್ಲರಿ ನನ್ನ ಕಮೆಂಟ್ಸ್. ಆದರೆ ಈಗ ಮಾತ್ರ 2 days ಹೊತ್ತು ನಾ ಮತ್ತೆ ಕಳಿಸಿದ ಮೇಲೂ ಮತ್ತೊಂದು 1 hour ಅದು ಬಿಟ್ಟು ಮತ್ತೆ ನಿಮಗೆ ಬಂದಾವ ಇಲ್ಲ ಅಂತೇಳಿ ತೆಗೆದು ನೋಡ್ತೀನಿ ರೀ, ಹೋಗಿರ್ತಾವ. ಅದಕ್ಕೆ ಎಲ್ರಿಗೂ ನನ್ನ ಆನ್ಸರ್ ರೀಚ್ ಆಗ್ಲಿಕ್ಕತ್ತದ ಅಂತ ಅನ್ಕೊಂಡಿನಿ. ಈಗ ನೋಡ್ರಿ ಗಣಪತಿಯ ಅಭಿಷೇಕಕ್ಕೆ ಎಲ್ಲ ತಯಾರಿ ಮಾಡಿಟ್ಟೇವ್ರಿ. ನಮ್ಮ ಗಣಪಿನದ ಮನೆ ಒಳಗಿನಿಂದ ಅಡುಗೆ ಮನೆಯಿಂದ ಹೊರಗೆ ಬರ್ತಾನೆ ನೋಡ್ರಿ ಇಡಗುಂಜಿ ಗಣಪ. ಬಹಳ ಇಡಗುಂಜಿ ಗಣಪ ಅಂದ್ರಿ ಏನೋ ಒಂದು, ಇದನ್ನ ನನಗೆ ನಾವು ಇಡಗುಂಜಿಗೆ ಹೋದಾಗ ಏನೋ ತಗೋಬೇಕನ್ನಿಸ್ತ್ರಿ, ತಗೊಂಡು ಬಂದಿನಿ. ಮತ್ತು ಇಡಗುಂಜಿ ಗಣಪನ ಮಹಿಮಾನೂ ಅಸಾಧ್ಯವಾದದ್ದು, ನಾವು ಬೇಡ್ಕೊಂಡಿದ್ದು ಸುಳ್ಳಾಗಂಗೆ ಇಲ್ರಿ. ಈವರೆಗೂ ನೀವು ನೋಡಿರ್ಬೇಕಿದ್ರೆ ನೀವು ಕೇಳಿರ್ತೀರಿ, ಇಡಗುಂಜಿ ಗಣಪನ ಮಹಿಮಾನೇ ಅಷ್ಟೊಂದದ. ಹಿಂಗಾಗಿ ಇಡಗುಂಜಿಗೆ ಹೋದಾಗ ಅವಾಗ ನಾವು ಏನಿಲ್ಲ ಅಂದ್ರೆ 8-9 ವರ್ಷನೇ ಆಯ್ತು ರೀ ಅವಾಗ ತಗೊಂಡು ಬಂದದ್ದದ ರೀ.
ಅದನ್ನೇನಿದೆ 5 ದಿವಸ ನಾವು ಅಭಿಷೇಕ ಮಾಡಿ ಪೂಜೆ ಮಾಡಿರ್ತೀವಿ. ಇದನ್ನ ಬಿಟ್ಟರೆ ಮಂಗಳವಾರ ಸಂಕಷ್ಟ ಬಂದಿರ್ತದಲ್ರಿ, ಅವಾಗೆ ಅಭಿಷೇಕ ಎಲ್ಲ ಆಗ್ತದ ನೋಡ್ರಿ. ಇಡಗುಂಜಿ ಗಣಪಗೆ ಉಳಿದ ದಿವಸ ಏನು ಮಾಡಿರಂಗಿಲ್ರಿ, ಹೂ ಅಷ್ಟೇ ಏರ್ಸಿರ್ತೀವಿ. ಜಲಾಭಿಷೇಕ ಪೂಜನ ಸಮರ್ಪಿಸಿ. ಓಂ ನಮೋ ನಾರಾಯಣ ತೆಗೆದುಕೊಂಡು ಕೊಡ್ರಿ. ಕುಂಕುಮಚಂದ್ರ ಸಮರ್ಪಿಸಿ, ಹರಿದ್ರಾ ಕುಂಕುಮ ಸಮರ್ಪಿಸಿ, ವಿಘ್ನೇಶ್ವರಾರಾಯಣೋಪವೀತ ಸಮರ್ಪಿ. ಕಂಚಕಿ ವಸ್ತ್ರ ಸಮರ್ಪಿಸಿ.
ಒಂದ್ ಗಣಪತಿ ಹಾಡ ಗಣನಾಥ ಬಂದ ವಿಘ್ನ ಕಳಿಯೋ ಗಣನಾಥ ಮೊದಲೊಂದಿಪೆ ನಿನಗೆ ಗಣನಾಥ ಹಿಂದೆ ರಾವಣನು ಮದದಿಂದ ನಿನ್ನ ಪೂಜಿಸದೆ ಹಿಂದೆ ರಾವಣನು ಮದದಿಂದ ನಿನ್ನ ಪೂಜಿಸದೆ ಸಂದರಣದಲ್ಲಿ ಗಣನಾಥ ಮೊದಲೊಂದಿಪೆ ನಿನಗೆ ಗಣನಾಥ ಆದಿಯಲ್ಲಿ ಧರ್ಮರಾಜ ಪೂಜಿಸಿದ ನಿನ್ನ ಪಾದ ಆದಿಯಲ್ಲಿ ಧರ್ಮರಾಜ ಪೂಜಿಸಿದ ನಿನ್ನ ಪಾದ ಸಾಧಿಸಿದ ರಾಜ ಗಣನಾಥ ಮೊದಲೊಂದಿಪೆ ನಿನಗೆ ಗಣನಾಥ ಮಂಗಳ ಮೂರುತಿ ಗುರು ರಂಗ ವಿಠಲನ ಪಾದ ಮಂಗಳ ಮೂರುತಿ ಗುರು ರಂಗ ವಿಠಲನ ಪಾದ ಭೃಂಗಳೆ ಕಾಲಿಸೋ ಗಣನಾಥ ಮೊದಲೊಂದಿಪೆ ನಿನಗೆ ಗಣನಾಥ ಬಂದ ವಿಘ್ನ ಕಳೆಯೋ ಗಣನಾಥ ಮೊದಲೊಂದಿಪೆ ನಿನಗೆ ಗಣನಾಥ ಮೊದಲೊಂದಿಪೆ ನಿನಗೆ ಗಣನಾಥ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಇವತ್ತೇನು ಸ್ಪೆಷಲ್ ಅಂತೀರೇನ್ರಿ? ಒಂದು ಎರಡು ಮೂರು ಮುಷ್ಟಿ ಅಕ್ಕಿ ತಗೊಂಡೇನ್ರಿ, ಬಾಸುಮತಿ ರೈಸು, ಅದರದ್ದು ಪಾಯಸ ಮಾಡ್ಲಿಕ್ಕೆತ್ತೀನಿ. ಮತ್ತು ಜೀರಿಗೆ, ಸಾಸಿವೆ, ಕರಿಬೇವು, ಯಾಲಕ್ಕಿ, ಲವಂಗ, ಮೆಣಸು, ಚಕ್ಕಿ ಇವನ್ನ ತಗೊಂಡು ಪಲಾವ್ ಮಾಡ್ಲಿಕ್ಕೆತ್ತೀನಿ ರೀ. ಮನೆ ಒಳಗೆ ಎಷ್ಟವನೋ ಅಷ್ಟರೊಳಗೆ ಮಾಡ್ಲಿಕ್ಕೆತ್ತೀನಿ. ಆ್ಯಕ್ಚುಲಿ ಇದಕ್ಕಿನ್ನ ಎಲ್ಲ ಭಾಳ ಬೇಕು. ಮತ್ತು ಗಜ್ರಿ ಅವರಿ, ಸೌತೆಕಾಯಿ ಅವ, ಅವಿಷ್ಟು ಹಾಕ್ಲಿಕ್ಕತ್ತೀನಿ ರೀ. ಹಂಗೆ ಡೊಣ್ ಮೆಣಸಿನಕಾಯಿ, ಈಗ ಸ್ವಲ್ಪ ಒಂದು ಎರಡು ಸ್ಪೂನ್ ತುಪ್ಪದೊಳಗೆ ಒಗ್ಗರಣೆ ಹಾಕೊಂಡ್ಬಿಡ್ತೀನಿ ರೀ. ಜೀರಿಗೆ, ಸಾಸಿವೆ ಎಲ್ಲ ಹಂಗೆ ನಾನು ತಗೊಂಡ ಮೆಣಸು, ಲವಂಗ, ಏಲಕ್ಕಿನೂ ಆ್ಯಡ್ ಮಾಡಿಕೊಂಡೆ. ಮೆಣಸು ಅದರೊಳಗೆ ಹಾಕೀನಿ ರೀ. ಮತ್ತು ಹೆಚ್ಚು ಮೆಣಸಿನಕಾಯಿ, ಗಜ್ರಿ, ಸೌತೆಕಾಯಿ, ಕರಿಬೇವು ಎಲ್ಲ ಹಾಕಿ ಚೆಂದಾಗಿ ತಾಳಿಸ್ಕೋತೀನಿ ರೀ. ಆಮೇಲೆ ಅಕ್ಕಿ, ಒಂದು ದೊಡ್ಡ ಗ್ಲಾಸ್ಲೆ ಒಂದು ಗ್ಲಾಸು ಅಕ್ಕಿ ತಗೊಂಡೀನಿ ರೀ. ಇವತ್ತೇನು ಅಂತ ಸ್ಪೆಷಲ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ ರೀ. ನಮ್ಮ ಮನೆಯವ್ರಿಗೂ ಇವತ್ತು ಆರಾಮಾಗಿದ್ರಿ, ಹಿಂಗಾಗಿ ಎಣ್ಣೆ ಎಲ್ಲ ಏನು ಬೇಡ ಅಂತ ತಿಳ್ಕೊಂಡು ಸಿಂಪಲ್ ಅದ ಅಡುಗೆ. ಹೆಂಗೂ ನಾಳೆ ಸಂಡೇ ಅದ, ಮತ್ತು ಗಣಪಗೆ ಹೆಂಗೂ 5 ದಿವಸ ಡಿಫ್ರೆಂಟ್ ಡಿಫ್ರೆಂಟ್ ಎಲ್ಲ ವೆರೈಟಿ ಡಿಶಸ್ ಮಾಡೋದು ಅದನ್ನೇ ಅಂತ ತಿಳ್ಕೊಂಡು ಹೆಚ್ಚಿಗೆ ಏನೂ ಮಾಡಿಲ್ಲ ರೀ. ಭಾಳ ಸಿಂಪಲ್ ಅದ ಅಡುಗೆ ಆಗೈತೆ ನಮ್ಮ ಮನೆ ಒಳಗೆ ನೋಡ್ರಿ. ಬಾಸುಮತಿ ಅಕ್ಕಿ ಪಾಯಸ ಇಳಿತು, ಬೆಲ್ಲ ಹಾಕಿ ಮಾಡಿಲ್ಲ ರೀ. ಸಕ್ಕರೆ ಹಾಕಿ ಮಾಡಿದ್ರು ನಡೀತದ, ನಿಮ್ಗೆ ಯಾವ್ದು ಬೇಕೋ ಅದು ಬೆಲ್ಲನೇ ಜಾಸ್ತಿ ಯೂಸ್ ಮಾಡ್ರಿ ಅಂತ ಹೇಳ್ತಾ ಇನ್ನೂ ಒಂದು ಪಲ್ಯ ಮಾಡ್ಲಿಕ್ಕೆತ್ತೀನಿ ರೀ. ಇದನ್ನ ಆ್ಯಕ್ಚುಲಿ ನಾನು ಮೆಂತೆ ಇದ್ದೂರಿ, ಎರಡು ಸೂಡು ಮನೆ ಒಳಗೆ ಎರಡು ಕಟ್ಟು ಮೆಂತೆ ಇದ್ದು ಅವನ್ನೆಲ್ಲ ತೊಳೆದು ಚೆಂದಾಗಿ ಹೆಚ್ಚಿ ಇಟ್ಕೊಂಡಿದ್ದೆ. ಒಗ್ಗರಣೆ ಹಾಕಿ ಇದನ್ನ ಉದುರು ಪಲ್ಯ ಮಾಡ್ಬೇಕಂತ ಪ್ಲಾನ್ ಮಾಡಿದ್ದೀರಿ. ಮತ್ತೇನಿಸ್ತು, ಉದುರು ಪಲ್ಯ ಆದ್ರೆ ಅಷ್ಟೊಂದು ಇದು ಆಗಂಗಿಲ್ಲ ಅಂತ ಹೇಳಿ ಮತ್ತೆ ಅದರೊಳಗೆ ನೀರು ಹಾಕಿ ಅದೊಂದು ಡಿಫ್ರೆಂಟ್ ಟೈಪ್ ಮಸ್ತ್ ಪಲ್ಯ ಆಗಿತ್ತು ರೀ. ರಸಪಲ್ಯ ಟೈಪು ಇದ್ರೊಳಗೆ ನಾನು ದಪ್ಪ ರವ ರೀ, ಒಂದು ಅರ್ಧ ಬಟ್ಲು ದಪ್ಪ ರವ ಮತ್ತು ಒಂದು ಬಟ್ಲು ಕಡಲೆ ಹಿಟ್ಟು ಹಾಕಿ ನೋಡ್ರಿ ಎಂಥ ಟೇಸ್ಟ್ ಆಗಿತ್ತಂದ್ರಿ. ಇವತ್ತ ಮಾಡಿದ್ದು ಆ್ಯಕ್ಚುಲಿ ಇದು ನಾನು ಉದುರು ಪಲ್ಯ ಮಾಡಬೇಕು ಅಂತ ಅಂದ್ಕೊಂಡೆ, ಮತ್ತು ಹಿಂಗೆ ಮಾಡಿದೆ. ಬಹಳ ಟೇಸ್ಟ್ ಆಗಿತ್ತು ಅದು ಪಲಾವ್ ಹಚ್ಕೊಂಡು ತಿನ್ನಲಿಕ್ಕೆ ನೋಡ್ರಿ. ಇವತ್ತು ಇಷ್ಟದ ನಮ್ಮ ಅಡಿಗೆ. ಇದ್ರೊಳಗೆ ಏನದ, ಪಾಯಸ ಆರಿದ್ಮೇಲೆ ಹಾಲು ಹಾಕಿಬಿಡೋದು, ಬಿಸಿ ಇದ್ದಾಗ ಹಾಕಿದ್ರೆ ಒಡೆದು ಬಿಡ್ತದ್ರಿ. ಹಾಗಾಗಿ ಪಾಯಸಕ್ಕೇನದ ನೀವು ಮನುಕ ಗೋಡಂಬಿ, ಡ್ರೈ ಫ್ರೂಟ್ಸ್ ಎಲ್ಲ ಆ್ಯಡ್ ಮಾಡ್ಕೋಬಹುದು. ನಾನು ಏಲಕ್ಕಿ ಅಷ್ಟೇ ಹಾಕಿನ್ರಿ. ಇನ್ನೇನದ, ಎಲ್ಲರೂ ಕೂಡಿ ಊಟ ಮಾಡೋದು ಇದೇ ಸ್ಪೆಷಲ್ ರೀ ನಮಗೆ. ಇದು ಹಬ್ಬ ರೀ, ಯಾಕಂದ್ರೆ ದಿನಾಲು ಎಲ್ಲರೂ ಓಡಿ ಹೋಗೋದೇ ಇರ್ತದ್ರಿ ಕೆಲ್ಸಕ್ಕೆ. ಸಿಗೋದು ಒಂದು ಸಂಡೇ ಒಂದು ಹಬ್ಬ ಇಷ್ಟ ನಮಗೆಲ್ಲ ಸಿಗೋದು. ಎಲ್ಲರೂ ಚೆಂದಾಗಿ ಕೂತ್ಕೊಂಡು ಮಾತಾಡಿಕೊಂಡು ಊಟ ಮಾಡೋದು ಇದೇ ಹಬ್ಬ ನೋಡ್ರಿ. ಇದರಷ್ಟು ಸಂತೋಷ ಯಾವುದೂ ಇಲ್ಲ. ನೋಡಿದ್ರಲ್ಲ ನಮ್ಮ ಗಣೇಶ ಚತುರ್ಥಿ ಮೊದಲನೇ ದಿವಸದ ಹಬ್ಬ ಹಿಂಗದ.
ನೀವೆಲ್ಲ ಏನೇನು ಅಡುಗೆ ಮಾಡ್ತೀರಿ? ನೀವೆಲ್ಲ ಸಿಕ್ಕಾಪಟ್ಟೆ ಅಡುಗೆ ಮಾಡಿರ್ತೀರಿ, ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿರ್ತೀರಿ, ಗೊತ್ತದ ನನಗೆ ಏನೇನು ಅಡುಗೆ ಮಾಡಿದ್ರಿ ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಹಂಗೆ ನಮ್ಮ ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಅಂತೇಳಿ ತಿಳಿಸೋದು ಮರಿಬೇಡ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಅದರ ಜೊತೆ ಜೊತೆಗೆ ವಿಘ್ನೇಶ್ವರ ನಿಮ್ಮ ಎಲ್ಲರ ಬಾಳಿನಲ್ಲಿಯೂ ಬರುವಂತ ವಿಘ್ನಗಳನ್ನೆಲ್ಲ ನಾಶ ಮಾಡಲಿ, ವಿಘ್ನೇಶ್ವರನ ಆಶೀರ್ವಾದ ನಿಮಗೆಲ್ಲರಿಗೂ ಸಿಗ್ಲಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.